ರಾಯಣಂ ನಮಸ್ಕೃತ್ಯ ನರಂ ಜೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತ್ತೋಜಯ ಮುದಿರೆಯತ್ತು ಮಹಾಗಣಪತಿಯನ್ನು ಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾವು ಇಂತಹ ಧಾರ್ಮಿಕವಾದಂಥ ವಿಚಾರವನ್ನು ಕೇಳುವುದರಿಂದ ಶ್ರೇಯಸ್ಸನ್ನು ಪಡೆಯಬಹುದು ಎಂಬುದು ನಮ್ಮ ಧಾರ್ಮಿಕ ಚಿಂತಕರ ಅಭಿಮತ ಋಷಿಮುನಿಗಳು ಕೂಡ ಅದನ್ನೇ ನಮಗೆ ಪ್ರತಿಪಾದನೆಯನ್ನು ಮಾಡಿರುವಂಥದ್ದು ಸಾಮಾನ್ಯವಾಗಿ ಮನುಷ್ಯರಿಗೆ ಎಲ್ಲ ಸುಖ ಸೌಕರ್ಯಗಳು ಎಲ್ಲವೂ ಲಭ್ಯವಾದ ನಂತರ ಅವರ ಚಿಂತನೆ ಅಂತ ಹೇಳುವಂಥದ್ದು ನಾನು ಮೋಕ್ಷವನ್ನು ಪಡೆಯಬೇಕು ಮುಂಚಿನ ಆ ಹೆಚ್ಚಿನದಾದಂಥ ಚಿಂತನೆ ಅಂತ ಹೇಳುವಂಥದ್ದು ಕೊನೆಯದಾದಂತಹ ಆತನ ಬಯಕೆ ಅಂತ ಹೇಳುವಂಥದ್ದು ಮೋಕ್ಷ ಸಾಧನೆ ಅಂತೇಳುವಂಥದ್ದು ಅದು ಎಲ್ಲರ ಮಾತಲ್ಲೂ ಎಲ್ಲರ ಮನಸ್ಸಿನಲ್ಲೂ ಇರುವಂಥ ಒಂದು ವಿಶೇಷವಾದಂಥ ವಿಚಾರ ಹಾಗಾದರೆ ಮೋಕ್ಷವನ್ನು ಪಡೆಯುವ ಬಗೆ ಹೇಗೆ ಅದರ ವಿಚಾರ ಏನು ಅಂದರೆ ಈ ಮನೆಯನ್ನು ಬೆಳಗುವುದು ಹಣತೆಯ ದೀಪ ಹಾಗೆ ನಮ್ಮ ಮನವನ್ನು ಬೆಳಗುವುದು ಅಲ್ಲಿ ಜ್ಞಾನದ ದೀಪ ನೋಡಿ ಎಷ್ಟು ವಿಶೇಷ ಉಂಟು ಅಂದರೆ ಮನೆಯನ್ನು ಬೆಳಗುವುದು ದೀಪ ಮನವನ್ನು ಬೆಳಗುವಂಥದ್ದು ಅದು ಜ್ಞಾನದ ದೀಪ ಹೊರಗಿನ ವಾತಾವರಣ ಬೆಳಗಬೇಕಾದ್ರೆ ಒಂದು ದೀಪ ಬೇಕು ಇಲ್ಲದಿದ್ದರೆ ಕಗ್ಗಾನು ಕತ್ತಲಿ ಯಾವುದೂ ನಮಗೆ ಕಾಣುವುದಿಲ್ಲ ಹಾಗಾದರೆ ಎಲ್ಲವನ್ನೂ ನಾವು ಅರಿತುಕೊಳ್ಬೇಕಾದ್ರೆ ನಮ್ಮೊಳಗಿನ ಒಂದು ಮನಸ್ಸಿನಲ್ಲಿ ದೀಪ ಬೇಕು ಯಾರೋ ಒಬ್ಬ ಮತಿಭ್ರಾಮಣ ವ್ಯಕ್ತಿಯೋ ಅಥವಾ ಏನೂ ಗೊತ್ತಿಲ್ಲದಿದ್ದವನೇ ಅವನಿಗೆ ಯಾವುದೋ ರೀತಿಯಾದಂಥ ಅರ್ಥ ಆಗುವುದಿಲ್ಲ ಪ್ರತ್ಯಕ್ಷ ಕಂಡರೂ ಕೂಡ ಆತನ ಅನುಭವಕ್ಕೆ ಅದರ ಸುಖ ಅಂತ ಹೇಳುವಂಥದ್ದು ಅದರ ವಿಚಾರ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಎಲ್ಲ ವಸ್ತುಗಳು ಕೂಡ ಅವನಿಗೆ ಒಂದೇ ರೀತಿಯಾಗಿ ಕಾಣ್ತದೆ ಯಾಕಂದರೆ ಆ ಒಳಗಿನ ದೀಪ ಅಂತೇಳುವಂಥದ್ದು ಅವನಲ್ಲಿ ಇರುವುದಿಲ್ಲ ಹಾಗಾಗಿ ಮನುಷ್ಯನು ಪರಿಪೂರ್ಣನಾಗಿ ಯಾವುದಾದ್ರೂ ಒಂದು ವಿಚಾರವನ್ನು ತಿಳಿದುಕೊಳ್ಬೇಕಾದರೆ ಆತನಿಗೆ ಹೊರಗಿನಿಂದಲೂ ದೀಪ ಬೇಕು ಒಳಗಿನ ಆತನದ್ದು ಕೂಡ ಆ ಜ್ಞಾನದೀಪ ಅಂತ ಹೇಳುವಂಥದ್ದು ಎರಡೂ ಕೂಡ ಅವಶ್ಯಕವಾಗಿರ್ತದೆ ಹಾಗಾಗಿ ನಿಸರ್ಗದ ದೇವತೆಯು ತನುವೆಂಬ ಮನೆಯನ್ನು ನಿರ್ಮಿಸಿ ಅದರಲ್ಲಿ ಸತ್ಯದ ಜ್ಯೋತಿಯನ್ನು ಬೆಳಗಿಸಿತು ಈ ತನು ಅಂತ ಹೇಳುವಂಥದ್ದು ಬೇಕು ಅದರ ಒಳಗೆ ಸತ್ಯದ ಜ್ಯೋತಿ ಅಂದರೆ ಭಗವಂತನಿಂದ ಬಂದಂತಹ ಜ್ಯೋತಿಯನ್ನು ಅಲ್ಲಿ ಬೆಳಗಿಸಿತು ಆ ದೇಹಕ್ಕೆ ಶಕ್ತಿಯನ್ನು ತನ್ಮೂಲಕ ತುಂಬಿತು ಅದು ಬೆಳಕಿನ ಬೆಳಕು ಮಹಾ ಬೆಳಕು ಆ ದಿವ್ಯ ಜ್ಯೋತಿಗೆ ಆತ್ಮ ಪರಮಾತ್ಮ ಎಂದು ಜ್ಞಾನಿಗಳು ಕರೆತವೆ ಆ ಬೆಳಕಿನ ಬೆಳಕಿಗೆ ಅದನ್ನು ಪರಮಾತ್ಮ ಅಂದರೆ ಇದೆಲ್ಲವನ್ನು ಕೊಡಲಿಕ್ಕೆ ಭಗವಂತನಿಂದ ಮಾತ್ರ ಸಾಧ್ಯ ಅನ್ಯರಿಂದ ನಮಗೆ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅದನ್ನು ನಾವು ಪರಮಾತ್ಮ ಎಂಬುದಾಗಿ ನಾವು ಕರೆದೆವು ಈ ಮೇಲೆ ಅಂದರೆ ಈ ಜ್ಯೋತಿ ಇರುವವರೆಗೆ ದೇಹವಿದೆ ಆ ಯಾವುದೋ ಒಂದು ನಾವು ಅದನ್ನು ಬೇಕಾದರೆ ಜೀವ ಅಂತ ಹೇಳ್ಬೋದು ಆ ಜೀವ ಅಂತ ಹೇಳುವಂಥದ್ದು ದೇಹದಿಂದ ಹೊರಟಕ್ಕೆ ಹೋದ ಕೂಡಲೇ ಅದು ಎಷ್ಟೇ ಸದೃಢವಾದಂತಹ ದೇಹವಾದರೂ ಕೂಡ ಅದು ಕಡಿದ ಬಾಳೆಯಂತೆ ಅದು ಬಿದ್ದು ಹೋಗ್ತದೆ ಅದು ದೇಹ ಇರುವವರಿಗೆ ಅದು ಸುಸ್ಥಿರವಾಗಿ ಇರುತ್ತದೆ ಹಾಗೆ ಕತ್ತಲೆ ಘನ ಅಂಧಕಾರ ಹಣತೆ ಒಡೆದು ಹೋದರೂ ಕೂಡ ದೀಪ ಉರಿಯಬಹುದು ಈ ಹಣತೆ ಹೇಳುವಂಥದ್ದು ಒಡೆದು ಹೋದರೂ ಅದಕ್ಕೆ ಹಚ್ಚಿದಂತಹ ಬತ್ತಿಯ ದೀಪ ಅಂತ ಹೇಳುವಂಥದ್ದು ಉರಿಯುತ್ತಲೇ ಇರಬಹುದು ಹಾಗೆಯೇ ಆತ್ಮಜ್ಯೋತಿ ಮಾತ್ರ ಪರಂ ಜ್ಯೋತಿಯಲ್ಲಿ ಬೆರೆತು ತಾನು ಪರಂಜ್ಯೋತಿಯೇ ಆಗುತ್ತದೆ ಅದು ದಿವ್ಯ ಜ್ಯೋತಿ ಅಂದರೆ ಈ ನಮ್ಮಲ್ಲಿರುವಂಥ ಜ್ಯೋತಿ ಮತ್ತೆ ಪುನಃ ಭಗವಂತನಲ್ಲಿ ಹೋಗಿ ಸೇರಿಕೊಂಡಾಗ ಅದು ದಿವ್ಯ ಜ್ಯೋತಿ ಆಗುತ್ತದೆ ಅದರ ಹೊರತು ಇರುವುದೇ ಮಾನವ ಪಡೆಯಬೇಕಾದ್ದು ಪರಮಪದ ಸ್ವರ್ಗ ಅದನ್ನು ಪಡೆಯುವುದೇ ಮಾನವನ ಅಂತಿಮ ಗುರಿಯಾಗಿರಬೇಕು ಎಲ್ಲರ ಮನಸ್ಸಿನಲ್ಲಿರುವಂಥದ್ದು ಏನು ನಾನು ಕೂಡ ಕೈವಲ್ಯ ಪದವಿಯನ್ನು ಪಡೆಯಬೇಕು ಸ್ವರ್ಗವನ್ನು ಪಡೆಯಬೇಕು ಅಂತ ಇದು ಮನುಷ್ಯನ ಅಂತಿಮವಾದಂಥ ಗುರಿಯಾಗಿರುತ್ತದೆ ಯಾಕಂದರೆ ಸುಖ ಅಂತ ಹೇಳ್ತೇವೆ ಆ ಸುಖ ಹೇಗೆ ಅಂತ ಯಾರಿಗೂ ಅನುಭವಕ್ಕೆ ಬರಲಿಕ್ಕಿಲ್ಲ ಹಾಗಾದರೆ ಅದನ್ನು ಪಡಿಬೇಕಾದರೆ ಸ್ವರ್ಗಕ್ಕೇ ಹೋಗಬೇಕು ಭೂಲೋಕದಲ್ಲಿ ಆ ಸ್ವರ್ಗ ಅಂತ ಹೇಳುವಂಥದ್ದು ಇಲ್ಲದರಿಂದ ಸ್ವರ್ಗದಲ್ಲಿ ಹೋಗಿ ನಾವು ಆ ಸುಖ ಏನೆಂಬುದನ್ನು ಪಡೆಯಬೇಕು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾತ್ರ ಈ ಭೂಲೋಕದಲ್ಲೇ ಮಾಡಬೇಕಾಗ್ತದೆ ಅದನ್ನು ಪಡೆಯಲು ಮಾನವನಿಗೆ ಜ್ಞಾನ ಬೇಕು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಹೇಗೆ ಒಂದು ಒಳ್ಳೆಯದಾದಂಥ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಆ ಚಾಲನೆ ಮಾಡುವಂಥ ಜ್ಞಾನ ಇದ್ದವರಿಗೆ ಮಾತ್ರ ಸಾಧ್ಯ ಎಲ್ರಿಗೂ ಹೋಗಿ ನಾನು ಅದರಲ್ಲಿ ಕುಳಿತುಕೊಂಡು ನಾನು ಅದನ್ನು ಚಲಾಯಿಸ್ತೇನೆಂದರೆ ಆಗಲಿಕ್ಕಿಲ್ಲ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆತ ಪರಿಣಿತಿಯನ್ನು ಪಡೆಯಬೇಕಾದರೆ ಅದರಲ್ಲಿರುವಂಥ ವಿಶೇಷವಾದಂಥ ಜ್ಞಾನ ಆತನಿಗೆ ಇರಬೇಕು ಅಜ್ಞಾನವನ್ನು ವಿದ್ಯೆ ಆ ಜ್ಞಾನವನ್ನು ಅಂದರೆ ಅದರ ಆ ರೀತಿಯಾದಂಥ ಜ್ಞಾನವನ್ನು ನಾವು ವಿದ್ಯೆ ಅಂತ ಕರೀತೇವೆ ಅಥವಾ ಕೇವಲ ಲೌಕಿಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ವಿದ್ಯೆಯನ್ನು ನಾವು ಅವಿದ್ಯೆ ಎಂಬುದಾಗಿ ನಾವು ಕರೆಯುವಂಥದ್ದು ಹಾಗೆಯೇ ಅದು ಈ ಲೌಕಿಕವಲ್ಲದ ಅಂದರೆ ಮೋಕ್ಷ ಮಾರ್ಗಕ್ಕೆ ಸ್ವರ್ಗಕ್ಕೆ ಹೋಗುವಂಥ ವಿಶೇಷವಾದಂಥ ವಿಚಾರಗಳು ನಾವು ಹೇಳುವುದಾದರೆ ಆ ವಿಚಾರಗಳನ್ನು ಕಲಿಯುವುದಕ್ಕೆ ಬೇಕಾದಂತಹ ಒಂದು ಸಂಗತಿ ಅದು ಸಂಸ್ಕೃತದಲ್ಲಿ ಇದೆ ಅರ್ಥಾತ್ ವೇದ ಸ್ಮೃತಿ ಇವೆಲ್ಲವೂ ಮೂಲ ಸಂಸ್ಕೃತದಲ್ಲಿ ಇರುವಂಥದ್ದು ಅದಕ್ಕಾಗಿ ಸಂಸ್ಕೃತವನ್ನು ನಾವು ದೇವ ಭಾಷೆ ಅಥವಾ ಭೇದ ಭಾಷೆ ಅಂತ ನಾವು ಅಲ್ಲಿ ಹೇಳಲ್ಪಟ್ಟಿದೆ ಸ್ವರ್ಗಕ್ಕೆ ಹೋಗಬೇಕಾದವರು ಮುಖ್ಯವಾಗಿ ಇದರ ಅಧ್ಯಯನವನ್ನು ಅವಶ್ಯಕವಾಗಿ ಮಾಡಬೇಕು ಯಾರಾದರೂ ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದರೆ ಆತಗೆ ಯಾವ ರೀತಿ ಕಲಿಬಹುದು ಅದಕ್ಕೆ ಬೇಕಾದಂಥ ಪಾಠಪುಸ್ತಕಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಮಗೆ ಈ ಇವತ್ತು ಲಭ್ಯವಿಲ್ಲ ಹಾಗಾದರೆ ಅದಕ್ಕೆ ಬೇಕಾದೆ ಅಲ್ಲವೂ ಕೂಡ ನಾವು ವೇದ ಪುರಾಣ ಸ್ಮೃತಿ ಶ್ರುತಿ ಇವುಗಳ ಮೂಲಕ ನಾವು ಕಲಿತು ಅದರಲ್ಲಿ ಹೇಳುವ ವಿಚಾರವನ್ನು ನಾವು ಅರಿತುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ತನ್ಮೂಲಕ ನಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಇದರಿಂದ ಸಹಾಯ ಆಗುತ್ತದೆ ಆದ್ದರಿಂದ ಈ ಭಾಷೆ ಅಂತ ಹೇಳುವಂಥದ್ದು ಸಂಸ್ಕೃತದಲ್ಲಿ ಇದೆ ಹಾಗಾದರೆ ಸ್ವರ್ಗ ನರಕಗಳ ವ್ಯಾಖ್ಯಾನವನ್ನು ಮಾಡುವ ಮೊದಲು ವೇದಗಳು ಸ್ವ ಎಂದರೆ ಸುಖ ಎಂಬುದಾಗಿ ಅಲ್ಲಿ ಹೇಳಿರುವಂಥದ್ದು ಮರಣದ ನಂತರ ಆತ ಮಾಡಿದ ಪುಣ್ಯದಕ್ಕೆ ಅನುಗುಣವಾಗಿ ಸ್ವರ್ಗ ನರಕಗಳು ಲಭ್ಯವಾಗುತ್ತದೆ ಎಂದು ಹೇಳಲಾಗಿದೆ ಅವನು ಎಷ್ಟು ಭೂಲೋಕದಲ್ಲಿರುವಾಗ ಪುಣ್ಯ ಸಂಪಾದನೆ ಮಾಡಿದ್ದಾನೋ ಅದಕ್ಕೆ ಅನುಗುಣವಾಗಿ ಆತ ಸ್ವರ್ಗವನ್ನು ಪಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಮಾನವನು ಮಾಡುವ ಅನೇಕ ಕರ್ಮಗಳು ವೇದದಿಂದ ವಿಹಿತವಾಗಿದೆ ಎಷ್ಟು ನಾವು ದಿನಚರಿಗಳಲ್ಲಿ ನೋಡ್ತೇವೆ ನಾವು ಮಾಡುವಂಥ ಕರ್ಮಗಳು ಆ ಕರ್ಮಗಳು ವೇದಕ್ಕೆ ವಿರುದ್ಧ ಅಥವಾ ವೇದದಲ್ಲಿ ಹೇಳದೇ ಇರುವಂಥ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ಹೆಚ್ಚಿನ ಕರ್ಮಗಳನ್ನು ನಾವು ವೇದದಲ್ಲಿ ಹೇಳಿರುವುದನ್ನು ಮಾಡಿದಾಗ ಅದು ಒಳ್ಳೆಯ ಕರ್ಮ ಅಂತ ಅನ್ನಿಸಲ್ಪಡ್ತದೆ ಇಲ್ಲಿ ನಾವು ಗಮನಿಸಬೇಕಾದ್ದಂದರೆ ಒಂದೊಂದು ಕರ್ಮಕ್ಕೂ ಕೂಡ ಒಂದೊಂದು ರೀತಿಯಾದಂತಹ ಫಲಗಳು ಇವೆ ಅವುಗಳಿಗೆ ಸಿಗುವಂಥ ಸ್ವರ್ಗಗಳು ಕೂಡ ಬೇರೆ ಬೇರೆಯೇ ಆಗಿದೆ ಸ್ವರ್ಗ ಸಾಧನವಾದಂಥ ಕರ್ಮಗಳು ವಿಭಿನ್ನವಾಗಿದೆ ಕರ್ಮಗಳು ಬೇರೆ ಬೇರೆ ಆದಂತೆ ಅದರ ಫಲಗಳು ಕೂಡ ಬಹಳ ಬೇರೆ ಬೇರೆಯೇ ಆಗಿರುವುದನ್ನು ನಾವು ಕರೀತೀವಿ ಸ್ವರ್ಗವೆಂದರೆ ಸುಖ ವಿಶೇಷ ಅಲ್ಲಿ ಯಾವುದೇ ರೀತಿಯಾದಂಥ ಚಿಂತನೆಗಾಗಲಿ ಅಥವಾ ದೇಹಕ್ಕೆ ನೋವಿನ ವಿಚಾರಗಳಲ್ಲಾಗಲಿ ಯಾವುದೇ ವಿಷಯದಲ್ಲಿ ಅಲ್ಲಿ ಕೊರತೆ ಅಂತ ಹೇಳುವಂಥದ್ದು ಇಲ್ಲ ಅದು ಸುಖ ವಿಶೇಷವಾದದ್ದು ಪಾಂಡುವಿಗೆ ಸ್ವರ್ಗದಲ್ಲಿ ತನ್ನ ವಂಶದ ಹಿರಿಯರಿಗೆ ಸಿಕ್ಕಿದಂಥ ಸ್ಥಾನಮಾನ ಸಿಗಲಿಲ್ಲ ಪಾಂಡು ಕೂಡ ಸ್ವರ್ಗಕ್ಕೆ ಸೇರಿತ್ತು ಆದರೆ ಅವನಿಗೆ ಸ್ವರ್ಗದಲ್ಲಿ ಸಿಗಬೇಕಾದಂತಹ ಉಚ್ಚ ಸ್ಥಾನ ಅಂದರೆ ತನ್ನ ಹಿರಿಯರು ಹೋಗಿ ಸ್ವರ್ಗದಲ್ಲಿ ಎಲ್ಲಿ ಕುಳಿತಿದ್ರು ಆ ಸ್ಥಾನಮಾನಗಳು ಲಭಿಸಲಿಲ್ಲ ಎಂಬ ಕಾರಣಕ್ಕಾಗಿ ಅದನ್ನು ನಾರದರು ಕಂಡು ಅಲ್ಲಿ ಮುಖ್ಯವಾಗಿ ಪಾಂಡುಪುತ್ರರಿಗೆ ಪಾಂಡವರಿಗೆ ತಿಳಿಸಿದ ಕಾರಣ ಅವರು ವಿಶೇಷವಾಗಿ ಅವನಿಗೆ ಆ ಸ್ಥಾನವನ್ನು ದೊರಕಿಸಿ ಕೊಡುವುದಕ್ಕಾಗಿ ಅಲ್ಲಿ ಯಾಗವನ್ನು ಮಾಡುವಂಥದ್ದು ಆ ಯಾಗ ರಾಜಸೂಯ ಯಾಗ ರಾಜಸೂಯ ಯಾಗವನ್ನು ಮಾಡಿದ ನಂತರ ಪಾಂಡು ಅವರು ಆ ಪುಣ್ಯದಿಂದ ಸ್ವರ್ಗದಲ್ಲಿ ಶ್ರೇಷ್ಠವಾದಂಥ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂದರೆ ಇದನ್ನು ನಾವು ಯಾಕೆ ಹೇಳ್ತೇವೆ ಅಂದರೆ ಈ ಸ್ವರ್ಗದಲ್ಲಿಯ ಸ್ಥಾನಮಾನದಲ್ಲೂ ವ್ಯತ್ಯಾಸ ಇದೆ ಮತ್ತು ಅದನ್ನು ಪಡ್ಕೊಳ್ಳಿಕ್ಕೂ ಕೂಡ ಭೂಲೋಕದಲ್ಲಿ ಇಂಥ ಯಜ್ಞ ಅಗಾದಿಗಳನ್ನು ಮಾಡುವುದರಿಂದ ನಮ್ಮ ನಡತೆಗಳಿಂದ ನಾವು ಸ್ವರ್ಗವನ್ನು ತನ್ಮೂಲಕ ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಈ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಧರ್ಮ ಮತ್ತು ಅಧರ್ಮಗಳ ಜಿಜ್ಞಾಸೆ ಕೂಡ ಇರುವುದು ವೇದದಲ್ಲಿ ಇದು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳುವಂಥ ಒಂದು ಜಿಜ್ಞಾಸೆ ಅಂತ ಹೇಳುವುದು ಅದು ವೇದದಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ವ್ಯಕ್ತಿಗಳಿಗೆ ಯಾವುದು ಧರ್ಮ ಯಾವುದು ಅಧರ್ಮವೆಂದು ತಿಳಿದುಕೊಳ್ಳಲು ವೇದಾದಿಗಳೇ ಪ್ರಮಾಣ ಅದರ ಹೊರತಾಗಿ ಬೇರೆ ಯಾವುದೂ ಇಲ್ಲ ನಮಗೆ ಯಾವುದೇ ಒಂದು ಆ ವಿಚಾರವಾಗಿ ತಿಳಿದುಕೊಳ್ಳಿಕ್ಕೆ ನಾವು ಪುರಾಣ ಗ್ರಂಥಗಳನ್ನೇ ನೋಡಬೇಕು ವೇದವನ್ನೇ ಅಧ್ಯಯನ ಮಾಡಬೇಕು ಅದು ಬಿಟ್ಟರೆ ನಮಗೆ ಪ್ರಪಂಚದಲ್ಲಿ ಬೇರೆ ಯಾವುದೇ ಆಧಾರ ಅಂತ ಹೇಳುವಂಥದ್ದು ಇಲ್ಲ ಅದೇ ಮುಖ್ಯವಾಗಿದೆ ಅದನ್ನು ನಾವು ತಿಳಿದುಕೊಳ್ಬೇಕು ಸನಾತನ ಧರ್ಮದ ಮೂಲವಾದಂಥ ಭೇದಗಳು ಅವುಗಳ ವಿಸ್ತಾರವಾದ ಶ್ರುತಿಗಳು ಪುರಾಣಗಳು ಶಾಸ್ತ್ರಗಳು ಎಲ್ಲವೂ ಇರುವುದು ಅದು ಸಂಸ್ಕೃತದಲ್ಲಿಯೇ ಅದನ್ನು ತಿಳಿದುಕೊಳ್ಳಲು ನಾವು ಸಂಸ್ಕೃತ ಕಲಿಬೇಕು ನಾವು ಯಾಕೆ ಸಂಸ್ಕೃತವನ್ನು ಕಲಿಬೇಕು ಅಂದರೆ ಮೂಲ ಗ್ರಂಥ ಅಂತೇಳುವಂಥದ್ದು ಅದು ಸಂಸ್ಕೃತದಲ್ಲಿರುವಂಥದ್ದು ಈಗ ಹೆಚ್ಚಿನ ಇವರು ಅದನ್ನು ಸಂಸ್ಕೃತದಿಂದ ಬೇರೆ ಬೇರೆ ಭಾಷೆಗಳಿಗೆ ಅದನ್ನು ತರ್ಜಿಮೆ ಮಾಡಿರ್ಬೋದು ಆದರೆ ಮೂಲವಾಗಿ ಇದ್ದಂಥದ್ದು ಅದು ಸಂಸ್ಕೃತದಲ್ಲಿ ಎಂಬುದನ್ನು ನಾವು ಅರಿತುಕೊಳ್ಬೇಕು ತನ್ಮೂಲಕ ಯಾ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು ಅಧ್ಯಯನ ಮಾಡಿದರೆ ಸಾಲದು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತನ್ಮೂಲಕ ಸ್ವರ್ಗಕ್ಕೆ ನಾವು ಹೋಗಬಹುದು ಅದಿಲ್ಲದೆ ಕೇವಲ ಅವಿದ್ಯೆಯನ್ನು ಮಾತ್ರ ಹೊಂದಿದ್ದರೆ ಜೀವನ ಚಕ್ರದಲ್ಲಿ ನಾವು ಸುತ್ತುತ್ತಿರಬೇಕು ಈಗ ನಾವು ಅವಿದ್ಯೆಯನ್ನು ಕಲಿತು ಏನೋ ನಾವು ತುಂಬ ಬಹಳಷ್ಟು ವಿದ್ಯೆ ಕಲಿತೇವೆ ಅದನ್ನು ಈಗ ಉಪಜೀವನಕ್ಕೂ ಉಪಯೋಗಿಸಿಕೊಂಡು ನಾವು ಸುಖವಾಗಿ ಇರ್ತೇವೆ ಆದರೆ ಆ ಅವಿದ್ಯೆಯಿಂದ ಮಾತ್ರ ಮತ್ತೆ ಪುನಃ ಸಂಸಾರ ಚಕ್ರದಲ್ಲಿ ಬೀಳಲೇಬೇಕಾಗುತ್ತದೆ ಹಾಗೆ ಯಾವ ಕರ್ಮಾಚರಣೆಯಿಂದ ಸದ್ಗತಿಯು ನಮಗೆ ಉಂಟಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ ಸತ್ಪಾತ್ರರಿಗೆ ದಾನ ಮಾಡುವುದು ಪ್ರಿಯೋಕ್ತಿಗಳನ್ನು ಹೇಳುವುದು ಸತ್ಯ ಭಾಷೆಯಾಗಿರುವುದು ಮತ್ತು ಅಹಿಂಸಾ ವೃತವನ್ನು ಪಾಲಿಸುವುದು ಇವುಗಳ ಕಾರಣದಿಂದ ಮಾನವನು ಅವಸಾನ ನಂತರ ಅಂದರೆ ಮರಣ ನಂತರ ಸ್ವರ್ಗಲೋಕವನ್ನು ಆತ ಪಡೆಯುತ್ತಾನೆ ಕೆಲವು ಸಂದರ್ಭದಲ್ಲಿ ದಾನಕ್ಕಿಂತಲೂ ಸತ್ಯವಚನವೇ ಶ್ರೇಷ್ಠವನ್ನಿಸಿಕೊಳ್ಳುತ್ತದೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ದಾನ ಮಾಡಿದೆವು ಅಂತಲ್ಲ ಆಯಾ ಸಮಯ ಸಂದರ್ಭ ನೋಡಿಕೊಂಡು ಯಾವುದು ಮಾಡಿದರೆ ಈಗ ಒಳ್ಳೆಯದು ಅಂತ ಹೇಳುವಂಥದ್ದು ಮುಖ್ಯ ಬಾಳಲ್ಲಿ ಬಾಯಾರಿಕೆಯಾಗಿ ಇನ್ನೇನು ಪ್ರಾಣ ಹೋಗ್ತದೆ ಅಂತೇಳುವಾಗ ಅವನಿಗೆ ಒಂದು ತೊಟ್ಟು ನೀರು ಕೊಡುವಂಥದ್ದು ಅಲ್ಲಿ ಅವನಿಗೆ ಶ್ರೇಯಸ್ಸು ಬಾಯಾರಿಕೆ ಇಲ್ಲ ಅವನಿಗೆ ನೀರು ನೀರನ್ನು ನಾವು ತಂದುಕೊಂಡು ಒತ್ತಾಯವಾಗಿ ಕುಡಿಸಿದರೆ ಅವನಿಗೆ ಬೇಡ ಅಂತ ಅನ್ನಿಸ್ತದೆ ಹಾಗೆ ಇಂಥದ್ದನ್ನೆಲ್ಲ ನಾವು ಸೂಕ್ಷ್ಮವನ್ನು ಅರಿತುಕೊಳ್ಬೇಕು ಹಾಗಾಗಿ ಯಾವ ಹೊತ್ತಿನಲ್ಲಿ ದಾನ ಮಾಡಿದರೆ ಒಳ್ಳೆಯದು ಯಾವ ಹೊತ್ತಿನಲ್ಲಿ ಹಿತವಚನಗಳನ್ನು ಹೇಳಿದರೆ ಒಳ್ಳೆಯದು ಇತ್ಯಾದಿಗಳನ್ನು ಅರಿತುಕೊಳ್ಳುವುದು ಅದು ಬಹಳ ವಿಶೇಷವಾದಂಥ ವಿಚಾರ ಹಾಗಾಗಿ ಏವಮೇವ ಮಹೇಶ್ವರಶ ಪ್ರಿಯ ವಾಖ್ಯಾನ ಹೀಮತೆ ಅಹಿಂಸಾ ದೃಶ್ಯತೆ ಗುರುವಿ ತತಕ್ಷ ಪ್ರಿಯಮಿಷ್ಯತೆ ಅಂತ ಏನು ಈ ಶ್ಲೋಕ ಹೇಳ್ತದಂದರೆ ಕೆಲವು ಸಂದರ್ಭದಲ್ಲಿ ಅಹಿಂಸೆಯು ಪ್ರಶಂಸಾರ್ಹವಾಗಿ ಇರುತ್ತದೆ ಮತ್ತೆ ಕೆಲವು ಸಂದರ್ಭದಲ್ಲಿ ಪ್ರಿಯೋಕ್ತಿಗಳೇ ಒಳ್ಳೆಯದು ಎನಿಸುವಂಥದ್ದು ಒಬ್ಬ ಬಹಳ ದುಃಖದಲ್ಲಿರ್ತಾನೆ ಅವಮಾನ ಆಗಿರ್ತದೆ ಅವನಿಗೆ ಭೂಮಿಯೇ ಬಾಯಿ ತೆರೆದು ನನ್ನನ್ನು ತಿನ್ಬೋದು ನುಂಗಿ ಅಂತ ಅನ್ನಿಸ್ತದೆ ಆ ಸಂದರ್ಭದಲ್ಲಿ ಯಾರಾದರೂ ಬಂದು ಒಂದು ಪ್ರಿಯೋಕ್ತಿಯನ್ನು ಹೇಳಿದರೆ ಅವನನ್ನು ಸಮಾಧಾನ ಪಡಿಸಿದರೆ ಅವನನ್ನು ಒಂದು ಹೊಗಳಿಕೆಯನ್ನು ಮಾಡಿದರೆ ಹಾಗೆ ಸಮಾಧಾನ ಆಗ್ತದೆ ಆ ಸಂದರ್ಭದಲ್ಲಿ ಅದಕ್ಕೆ ಅದೇ ಮದ್ದು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವುದು ಮುಖ್ಯ ಎಂಬುದನ್ನು ತೀರ್ಮಾನಿಸಬೇಕೇ ಹೊರತು ಅದೇ ಮುಖ್ಯ ಇದೇ ಮುಖ್ಯಗೆಂದು ಯಾವತ್ತೂ ಹೇಳಲಿಕ್ಕಾಗದು ಒಟ್ಟಿನಲ್ಲಿ ಆದವನು ಈ ಗುಣಗಳೆಲ್ಲವನ್ನು ಅರಿತು ಅದನ್ನು ಆತ ಅನುಸರಿಸುತ್ತಿರಬೇಕು ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಬರುವ ಸಂಶಯವೇನೆಂದರೆ ಮನುಷ್ಯರು ಮೃತನಾಗಿ ಹೋದೊಡನೆ ಆತನ ದೇಹವನ್ನು ದಹನ ಮಾಡಿಬಿಡ್ತಾರೆ ಇದು ಎಲ್ಲರಿಗೂ ಬರುವಂಥದ್ದು ಅಯ್ಯೋ ದೇಹವೇ ದಹನ ಅಂತ ಆದ ಮೇಲೆ ಮತ್ತೆ ಅವನು ಸ್ವರ್ಗಕ್ಕೆ ಹೋಗುವುದೇ ಹೇಗೆ ಹೇಗೆ ಹೋಗಬಹುದು ಇತ್ಯಾದಿಗಳ ಚಿಂತನೆ ಅಲ್ಲಿ ಬರುವಂಥದ್ದು ಸಹಜ ಹಾಗಾಗಿ ಸಂಸ್ಕೃತ ಇದ್ದರೆ ಮಾತ್ರ ಅಂದರೆ ನಮ್ಮಲ್ಲಿ ಪ್ರಶ್ನೆ ಹೇಳ್ತದೆ ಸಂಸ್ಕೃತ ಇದ್ದರೆ ಮಾತ್ರ ಸ್ವರ್ಗ ಇಲ್ಲದಿದ್ದರೆ ಇಲ್ಲಿ ನರಕ ಎಂಬ ವಿಚಾರ ಇಲ್ಲಿ ಅಪ್ರಸ್ತುತ ಹೆಚ್ಚಿನವರಿಗೆ ಒಂದು ಅಜ್ಞಾನ ಇರ್ತದೆ ಓಹ್ ಸಂಸ್ಕೃತ ಗೊತ್ತಿದ್ದರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಸಂಸ್ಕೃತ ಗೊತ್ತಿಲ್ಲದಿದ್ದರೆ ಅವನು ನರಕಕ್ಕೆ ಹೋಗ್ತಾನಂತ ಇದೆಲ್ಲವೂ ಕೂಡ ಒಂದು ರೀತಿಯಾದಂಥ ಮೂಢ ಅಂದರೆ ಸಂಸ್ಕೃತದಲ್ಲಿ ಒಳ್ಳೆಯ ವಿಚಾರಗಳು ಇರುವುದರಿಂದ ನಮಗೆ ಆಧ್ಯಾತ್ಮಿಕ ಜ್ಞಾನ ಇರುವುದರಿಂದ ಅದನ್ನು ಕಲಿತು ಅರಿತು ಜೀವನದಲ್ಲಿ ಅಳವಡಿಸಿಕೊಂಡುವುದರಿಂದ ಆತ ಸ್ವರ್ಗಕ್ಕೆ ಹೋಗಬಹುದೆಂಬುದೇ ಇದು ಮುಖ್ಯವಾದಂಥ ಅರ್ಥ ನಮ್ಮ ಆಚಾರ ವಿಚಾರವನ್ನು ತಿಳಿಯಲಿಕ್ಕೆ ಸಂಸ್ಕೃತ ಬೇಕು ಆ ಸಂಸ್ಕೃತದಿಂದಲೇ ಸ್ವರ್ಗಕ್ಕೆ ಹೋಗುವ ದಾರಿಯರಿತು ಅರಿಯುವಂಥ ಶಿಕ್ಷಣವೂ ಕೂಡ ಇರುವಂಥದ್ದು ಅದನ್ನು ಅರ್ಥ ಮಾಡಿಕೊಂಡವರು ಅನುಸರಿಸಿದವರು ಮುಂದೆ ಸುಕೃತಿಯನ್ನು ಪಡೆಯುತ್ತಾರೆ ಕತ್ತಲೆಯು ಬೆಳಕಿನ ಕಿರಣಗಳನ್ನು ಸಹಿಸಿಕೊಳ್ಳಲಾರದು ಯಾಕಂದರೆ ಆ ಕತ್ತಲೆಗೆ ಅದು ವಿರುದ್ಧವಾದಂಥ ಪದ ಹಾಗೆ ಬೆಳಕಿಗೆ ಕತ್ತಲೆ ಅಂತೇಳುವಂಥದ್ದು ಅದು ಕೂಡ ವಿರುದ್ಧವಾದದ್ದು ಅಂತೆ ಕತ್ತಲೆಯ ಬೆಳಕಿನ ಕಿರೀಟಗಳನ್ನು ಅಳವಡಿಸಿಕೊಳ್ಳದೆ ಇರುವಂಥ ಸಂದರ್ಭದಲ್ಲಿ ಗಾಢಾಂಧಕಾರದ ಅನುಭವವು ಅದಕ್ಕೆ ಆಗಿರುತ್ತದೆ ಏಕೆಂದರೆ ಕತ್ತಲೆ ಮತ್ತು ಬೆಳಕು ಪರಸ್ಪರ ಪೂರಕವಾದುದು ಜ್ಞಾನೋದಯವಾದಂಥ ಮನಸ್ಸಿಗೆ ನೇತಾತ್ಮಕತೆಯು ಎಂದಿಗೂ ಒಳನುಸುಳಲಾರದು ಏಕೆಂದರೆ ಅಂತಹ ಮನಸ್ಸು ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತದೆ ಹಾಗಾಗಿ ನೇತಾತ್ಮಕತೆಯು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸುವವನ ಮನಸ್ಸನ್ನು ಎಚ್ಚರಗೊಳಿಸಲು ಜ್ಞಾನದ ಪ್ರಕಾಶದತ್ತ ತನ್ನನ್ನು ಒಡ್ಡಿಕೊಳ್ಳಲು ಅದು ನೆರವಾಗುತ್ತದೆ ನಾವು ನೇತಾತ್ಮಕತೆ ಅಂತ ಹೇಳುವಾಗ ಅದು ಕೂಡ ನಮಗೆ ಜೀವನದಲ್ಲಿ ಬೇಕು ಕೆಲವೊಮ್ಮೆ ನಮಗೆ ಜೀವನದಲ್ಲಿ ಅನ್ನಿಸ್ಬೋದು ಕೆಟ್ಟ ಘಟನೆಗಳು ನಡೆಯಬೋದು ಕೆಟ್ಟ ಅನುಭವಗಳು ಬರ್ಬೋದು ಆಗ ನಮಗನ್ನಿಸ್ತದೆ ಅಯ್ಯೋ ಇಷ್ಟು ಕೆಟ್ಟದ್ದಾದ್ದು ನಮಗೆ ಇದುವರೆಗೂ ನಮ್ಮ ಜೀವನದಲ್ಲಿ ಬರಲಿಲ್ಲ ಅಂತ ಆದರೆ ಬುದ್ಧಿವಂತನಾದವನು ಆ ಕೆಟ್ಟದ್ದನ್ನು ಕೂಡ ಒಳ್ಳೆಯದಕ್ಕೆ ಪರಿವರ್ತನೆ ಮಾಡಿಕೊಂಡು ಅದರಿಂದ ಜೀವನದಲ್ಲಿ ಪಾಠವನ್ನು ಕಲಿತುಕೊಳ್ಳಿಕ್ಕೆ ಅದರಿಂದ ಸಾಧ್ಯವಾಗ್ತದೆ ಇದೆಲ್ಲವೂ ಕೂಡ ಭಗವಂತನಲ್ಲಿ ಲೀಲೆ ಭಗವಂತ ಮನುಷ್ಯನಿಗೆ ಅಲ್ಲಿ ಯಾವಾಗ ಆತ ತಾನು ತಾನು ಅಂತ ಬಂದಾಗ ಅಲ್ಲಿ ಆತ ಅವರ ಗರ್ವವನ್ನು ಭಂಗ ಮಾಡಲಿಕ್ಕೆ ಅಲ್ಲಿ ಮತ್ತೊಂದು ಯಾವುದೋ ರೀತಿಯಾದಂಥ ಆಲೋಚನೆ ಮಾಡಿ ಅವನ ಗರ್ವವನ್ನು ಭಂಗ ಮಾಡ್ತಾನೆ ಆದ್ದರಿಂದ ಮನುಷ್ಯನಿಗೆ ತನಗಿಂತಲೂ ಮೇರೆ ಯಾರಿಲ್ಲ ತಾನೇ ಶ್ರೇಷ್ಠ ಅಂತ ಬಂದಾಗ ಯಾವುದೋ ರೂಪದಲ್ಲಿ ಭಗವಂತ ಆತ ಗರ್ವವನ್ನು ಅಲ್ಲಿ ಭಂಗ ಮಾಡ್ತಾನೆ ಅವನಿಗೆ ಜ್ಞಾನವನ್ನು ನೀಡ್ತಾನೆ ಆದ್ದರಿಂದ ನಾವು ತಿಳಿದುಕೊಳ್ಬೇಕು ನಮ್ಮ ಕಷ್ಟ ಅಂತ ಹೇಳುವಂಥದ್ದು ಮತ್ತೆ ಸುಖಕ್ಕೆ ಕಾರಣ ಆಗ್ತದೆ ಸುಖಕ್ಕೆ ಬಂದಂತಾದರೆ ಆತ ಸು ಆ ಸುಖದ ಕಾರಣದಿಂದಲೇ ಆತ ಮತ್ತೆ ಕಷ್ಟವನ್ನು ಅನುಭವಿಸುವುದನ್ನು ನಾವು ಕಾಣ್ತೇವೆ ಜ್ಞಾನದ ಪ್ರಕಾಶದತ್ತ ತನ್ನನ್ನು ಒಡ್ಡಿಕೊಳ್ಳಲು ತನ್ಮೂಲಕ ನೆರವಾಗುತ್ತದೆ ಪೂರಕ ಹಾಗಾದರೆ ಇದಕ್ಕೆ ನಾವು ಹೇಗೆ ಇದನ್ನು ನಾವು ಜನರಿಗೆ ಅರ್ಥ ಮಾಡಿಸಿಕೊಳ್ಬೋದು ಅಂತ ಹೇಳುವುದಕ್ಕೆ ನಾವು ಇಷ್ಟೆಲ್ಲ ಹೇಳಿದ್ದು ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ಏನಿವರು ಹೇಳಿದ್ರು ಏನು ಕತೆ ಅಂತ ಹಾಗಾದರೆ ಇದಕ್ಕೊಂದು ಪೂರಕವಾದಂಥ ಒಂದು ನಾವು ಕಥೆಯನ್ನು ಹೇಳಿತುದಾದರೆ ಹಾಗೆ ಜನರಿಗೆ ನಾವು ಹಿಂದೆ ಹೇಳಿದ ವಿಚಾರಗಳು ಅಲ್ಲಿ ಅರ್ಥವಾಗಲಿಕ್ಕೆ ಸಾಧ್ಯ ಉಂಟು ಒಮ್ಮೆ ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹರ್ಷಿಗಳು ಅವರು ಬ್ರಹ್ಮಚಾರಿಗಳು ಮೂರು ಮುಕ್ಕಾಲುಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸಿ ಬರುವಂಥ ಶಕ್ತಿಯನ್ನು ಅವರು ಭಗವಂತನಿಂದ ಪಡ್ಕೊಂಡಿದ್ದಾರೆ ಬ್ರಹ್ಮ ಮಾನಸ ಪುತ್ರ ಎನ್ನಿಸಿಕೊಂಡಿದ್ದಾರೆ ಅಂತಹ ನಾರದ ಮಹರ್ಷಿಗಳನ್ನು ಕಂಡರೆ ಎಲ್ಲರೂ ಕೂಡ ಅವರಿಗೆ ವಿಶೇಷವಾದಂತಹ ಗೌರವವನ್ನು ಪ್ರತಿಯೊಬ್ಬರು ದೇವತೆಗಳಿರಲಿ ಯಕ್ಷ ರಾಕ್ಷಸ ಕಿನ್ನರ ಗಂಧರ್ವ ಯಾರೇ ಬೇಕಾದರೆ ಆಗಲಿ ಮನುಷ್ಯರಿಗಂತೂ ಅವರು ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಆದರೆ ಎಲ್ಲರೂ ಕೂಡ ಅವರಿಗೆ ಅತ್ಯಂತ ಗೌರವವನ್ನು ಕೊಟ್ಟು ಅಲ್ಲಿ ವಂದಿಸುವಂಥ ಶ್ರೇಷ್ಠ ವ್ಯಕ್ತಿತ್ವ ಅವರಿದ್ದು ಆದರೆ ಅಂತಹ ನಾರದರಿಗೂ ಕೂಡ ಒಂದು ದಿನ ಆ ಅಹಂಕಾರ ಅಂತೇಳುವಂಥದ್ದು ಅವರ ಮನಸ್ಸಿನಲ್ಲಿ ನೆಲೆಸಿತು ಇದು ಭಗವಂತನಾದಂಥ ಅಂದರೆ ಭಗವಂತನಿಗೆ ಎಲ್ಲ ಅವ ಅಂತ ಹೇಳುವುದು ಅದಕ್ಕೋಸ್ಕರವೇ ಅವರಿಗೆ ಎಲ್ಲಿ ಯಾವ ಮೂಲೆಯಲ್ಲಿ ಏನು ಒಳಿತು ಕೆಡುಕುಗಳು ನಡೆದರೂ ಕೂಡ ಗೊತ್ತಾಗ್ತದೆ ನಾವು ಅನಿಸ್ಬೋದು ನಮಗೆ ಬ ಯಾರೂ ನೋಡಲಿಲ್ಲ ನಾವು ಮಾಡಿದ ಕೃತ್ಯ ಅಂತ ಆದರೆ ಭಗವಂತ ನೋಡ್ತಾನೆ ಹಾಗೆ ಈ ನಾರದರಿಗೆ ಬಂದಂತಹ ಈ ಒಂದು ಗರ್ವವು ಕೂಡ ಹಮ್ಮು ಕೂಡ ಅಲ್ಲಿ ಭಗವಂತನಾದಂಥ ವಿಷ್ಣುವಿಗೆ ಗೊತ್ತಾಯಿತು ಮನೆಯ ಅಹಂಕಾರವನ್ನು ಮುರಿಯಲು ಅಲ್ಲಿ ನಿರ್ಧರಿಸಿದ ಅವನಿಗೆ ಬಂದಂಥ ಒಂದು ಅಹಮನ್ನು ಮುರಿಬೇಕು ಕಳಿಬೇಕು ಎಂಬುದನ್ನು ಆತ ನಿರ್ಧರಿಸಿದ ಕೂಡಲೇ ಹೇಗೆ ಆತನ ಅಹಂಕಾರವನ್ನು ಕಳಿಬೇಕು ಅವನಲ್ಲಿ ಬಂದದ್ದು ಏನು ನಾನು ಬ್ರಹ್ಮಚಾರಿಯಾಗಿದ್ದೇನೆ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಆ ಒಂದು ಹೆಣ್ಣಿನ ಮೋಹಕ್ಕೆ ಬಿದ್ದರೂ ಕೂಡ ನಾನು ಮಾತ್ರ ಅದರ ಕಡೆಗೆ ಗಮನ ಕೊಡಲಿಲ್ಲ ಆದ್ದರಿಂದ ನಾನು ಬಹಳಷ್ಟು ಶ್ರೇಷ್ಠ ಆ ವಿಚಾರದಲ್ಲಿ ನನ್ನಷ್ಟು ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿ ಮತ್ತೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಮ್ಮಂಥ ಒಂದು ಹಮ್ಮ ಬಂದದ್ದರಿಂದ ಅದನ್ನು ಮರಿಯಬೇಕೆಂದು ನಿರ್ಧರಿಸಿದಂತಹ ವಿಷ್ಣು ಕೂಡಲೇ ಒಂದು ಕಾಲ್ಪನಿಕವಾದಂತಹ ಒಂದು ಲೋಕವನ್ನೇ ಸೃಷ್ಟಿ ಮಾಡಿಬಿಟ್ಟ ಹೇಳಿ ಕೇಳಿ ಮೂರು ಮುಕ್ಕಾಲುಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವಂಥ ಶಕ್ತಿ ಉಳ್ಳವರು ಈ ಕಾಲ್ಪನಿಕವಾದಂತಹ ಲೋಕಕ್ಕೂ ಕೂಡ ಈ ನಾರದ ಮಹರ್ಷಿಗಳು ಅಲ್ಲಿ ಹೋಗ್ತಾರೆ ಹೀಗೆ ಹೋದ ಕೂಡಲೇ ಅಲ್ಲಿ ರೂಪಸಿಯಾದಂತಹ ಯುವತಿಯೊಬ್ಬಳನ್ನು ಭಗವಂತ ಸೃಷ್ಟಿಸಿ ಆ ಅದೊಂದು ರೀತಿಯಾದಂಥ ಭ್ರಮಾ ಲೋಕ ಅಂತ ಹೇಳ್ಬೋದು ನಾರದ ಮಹರ್ಷಿಗಳ ಗರ್ವವನ್ನು ಭಂಗ ಮಾಡಲಿಕ್ಕೆ ಸೃಷ್ಟಿಸಿದ ಲೋಕ ಅಲ್ಲಿ ಒಂದು ರೂಪಸಿಯಾದಂಥ ಆ ರೂಪಸಿಯನ್ನು ಸೃಷ್ಟಿಸಿ ಅವಳಿಗೆ ಸ್ವಯಂವರ ಅಂತ ಹೇಳಿ ಅಲ್ಲಿ ಭಗವಂತ ನಿರ್ಧಾರ ಮಾಡ್ತಾನೆ ಅದಕ್ಕೆ ಬೇಕು ಬೇಕಾದಂಥ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಸ್ವಯಂವರಕ್ಕೆ ದಿಗ್ ದೇಶಗಳಿಂದ ರಾಜ ಮಹಾರಾಜರುಗಳು ದೇವತೆಗಳು ಎಲ್ಲರೂ ಕೂಡ ಬರುವಂಥದ್ದು ಆಕೆ ಸ್ವಯಂವರ ಮಾಲಿಕೆಯನ್ನು ಹಿಡಿದುಕೊಂಡು ಅಲ್ಲಿ ಯಾರು ತನಗೆ ಅನುರೂಪನಾದಂತಹ ವರ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆಕೆಯ ಸೌಂದರ್ಯವನ್ನು ಯಾಕಂದರೆ ನಾರದ ಮಹರ್ಷಿಗಳಿಗೂ ಕುತೂಹಲ ಇರ್ತದೆ ಯಾರಿರ್ಬೋದು ಆಕೆ ಅಂತ ಆಕೆಯನ್ನು ಅಂತ ಹೋದಂಥ ಇವರಿಗೆ ಒಂದು ರೀತಿಯಾದಂಥ ಅವಳ ಸೌಂದರ್ಯಕ್ಕೆ ಇವರು ಮಾರು ಹೋಗ್ತಾರೆ ಅವಳ ಮೇಲೆ ಮೋಹ ಉಂಟಾಗ್ತದೆ ತಾವು ಕೂಡ ಒಂದು ಬದಿಯಲ್ಲಿ ಸ್ವಯಂವರಕ್ಕೆ ಅಲ್ಲಿ ಕುಳಿತು ಬಿಡ್ತಾರೆ ಯಾಕಂದರೆ ನಾರದ ಮಹರ್ಷಿಗಳು ಸುರದ್ರೂಪಿಗಳೇ ಯಾರು ಕೂಡ ಅವರನ್ನು ಅದಕ್ಕೆ ನಾವು ಅಂತ ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಕೂಡ ಮೋಹಗೊಂಡು ಅಲ್ಲಿ ಕುಳಿತು ಬಿಡ್ತಾರೆ ಇದನ್ನು ಗಮನಿಸಿದಂತಹ ಭಗವಂತ ಯಾವಾಗ ಇವರು ಸ್ವಯಂವರಕ್ಕೆ ಅಂತ ಕುಳಿತು ಬಿಟ್ಟರು ಆಗ ನಾರದರಿಗೆ ಅರಿವಿಲ್ಲದೆ ಅವರ ಮುಖವನ್ನು ವಿರೂಪಗೊಳಿಸುವಂಥದ್ದು ಯಾರು ಕೂಡ ಆ ಮುಖ ದರ್ಶನದಿಂದಲೇ ಅಲ್ಲಿ ಒಂದು ರೀತಿಯಾದಂಥ ನಗುವಂಥದ್ದು ಹಾಸ್ಯಾಸ್ಪದ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು ಅದು ಒಂದು ರೀತಿ ಯಾವುದೋ ಒಂದು ಕಪಿಯ ಮುಖದಾಗಿ ಮಾಡಿಬಿಟ್ಟು ಸ್ವಯಂವರಕ್ಕೆ ಕುಳಿತಾಗ ಸ್ವಯಂವರ ಮಾಲಿಕೆಯನ್ನು ಹಿಡಿದು ಬಂದಂತಹ ಈ ಸುಂದರಿಯು ಅವರ ಮುಖವನ್ನು ಕಂಡು ಒಂದು ರೀತಿಯಾದಂಥ ತಿರಸ್ಕಾರದ ನಗುವನ್ನು ನಕ್ಕು ಮುಂದಕ್ಕೆ ಹೋಗಿಬಿಡ್ತಂಥದ್ದು ನಾರದರಿಗೆ ಅಚ್ಚರಿ ಅಯ್ಯೋ ಹಾಗಿದ್ದರೆ ಏನಾಯಿತು ನನ್ನ ಮುಖಕ್ಕೆ ಆಗ ಅವರಿಗೆ ಜ್ಞಾನೋದಯ ಆಗ್ತದೆ ಭಗವಂತನೇ ನನ್ನ ಅಹಮ್ಮನ್ನು ಮುರಿಲಿಕ್ಕೆ ಇವೆಲ್ಲವನ್ನು ಮಾಡಿದಂಥ ಆಗ ಅವರಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಅವರು ಅದನ್ನು ಅರಿತುಕೊಂಡು ತನ್ನ ಗರ್ವವನ್ನು ಅಲ್ಲಿ ಭಂಗ ಮಾಡಿದ್ದು ಭಗವಂತನೇ ಅಂತ ತಿಳಿದುಕೊಂಡು ಮತ್ತೆ ನಾರಾಯಣ ನಾರಾಯಣ ಅಂತ ಹೊರಟು ಬಿರ್ತಾರೆ ಹಾಗೆ ಇದರಿಂದ ನಾವು ಏನು ತಿಳಿಬೇಕು ಅಂದರೆ ನಮಗೆ ಭಗವಂತ ನಾವು ಮಾಡಿದ ಕರ್ಮ ಫಲಕ್ಕನುಗುಣವಾಗಿ ನಮಗೆ ಸುಖ ಸಂಪತ್ತು ಸೌಲಭ್ಯ ಎಲ್ಲವನ್ನೂ ಕೊಡ್ತಾನೆ ಆದರೆ ಇದು ಭಗವಂತ ಅಂತ ನಮ್ಮ ಮನಸ್ಸಿನಲ್ಲಿ ಬರುವುದಿಲ್ಲ ಎಲ್ಲವೂ ನನ್ನಿಂದಾಯಿತು ಅಂತ ನಾವು ತಿಳ್ಕೊಳ್ತೇವೆ ಆಗ ಮತ್ತೆ ಪುನಃ ಭಗವಂತ ನಮಗೆ ಅಲ್ಲಿ ವಿಚಾರವನ್ನು ಅಂದರೆ ಜ್ಞಾನವನ್ನು ಉಂಟು ಮಾಡುವುದಕ್ಕಾಗಿ ನಮಗೆ ಅದಕ್ಕೆ ಬೇಕಾದಂತಹ ನಾರದರಿಗೆ ವ್ಯವಸ್ಥೆ ಮಾಡಿದಾಗೆ ನಮ್ಮ ಗರ್ವವನ್ನು ಇಳಿಸಲಿಕ್ಕೂ ಕೂಡ ಅನೇಕ ಪ್ರಕರಣಗಳನ್ನು ತಂದುಕೊಡ್ತಾನೆ ಅಂದರೆ ನಾವು ಇದರಿಂದ ತಿಳಿದುಕೊಳ್ಳುವ ಪಾಠವೇ ಅದಾಗಿರುತ್ತದೆ ಜೀವನದಲ್ಲಿ ಜ್ಞಾನದ ಜ್ಯೋತಿ ಬೆಳಗಲು ಅಜ್ಞಾನದ ಗಂಡ ಗಾಢ ಅಂಧಕಾರವೂ ಕೂಡ ಒಮ್ಮೆ ಸಹಾಯವಾಗುತ್ತದೆ ಹೇಗೆಂದರೆ ಈ ನಾರದ ಮನೆಗೆ ಆದಂತೆ ಹಾಗಾಗಿ ಮನುಷ್ಯನ ಭೌತಿಕ ಶರೀರವು ನಷ್ಟವಾದ ಮಾತ್ರಕ್ಕೆ ಜೀವವು ನಷ್ಟವಾಗುವುದಿಲ್ಲ ತಾನು ಮಾಡಿದ ಪಾಪ ಪುಣ್ಯಗಳ ಫಲದಿಂದ ಸುತ್ತುವರಿಯಲ್ಪಟ್ಟಂಥ ಜೀವನು ಮೂರು ವಿಧವಾಗಿ ಪರಿವರ್ತನೆ ಹೊಂದಲು ಸಾಧ್ಯವಿದೆ ಅಂದರೆ ಒಳ್ಳೆಯದು ಮಾಡಿದವನು ಸ್ವರ್ಗಕ್ಕೂ ಒಳ್ಳೆಯದು ಕೆಟ್ಟದ್ದು ಎರಡೂ ಮಾಡದಿದ್ದವನು ಮತ್ತೆ ಪುನಃ ಮನುಷ್ಯನಾಗಿಯೂ ತುಂಬ ಕೆಟ್ಟದ್ದನ್ನು ಮಾಡಿದವ ತಿರುಗನಿ ಅಂದರೆ ಪ್ರಾಣಿಗಳಾಗಿ ಕ್ರೂರ ಕರ್ಮಿಗಳಾಗಿ ಹಂದಿಗಳಾಗಿ ಈ ರೀತಿಯಾಗಿ ಹುಡ್ತಾನೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಕಾಮ ಕ್ರೋಧ ಲೋಭ ಮದ ಮತ್ಸರ್ಯಗಳಿಗೆ ಆಶ್ರಯನಾದವನು ಯಾವನು ಅಂಥವನು ಜನ್ಮಾಂತರದಲ್ಲಿ ಕೆಟ್ಟ ಪ್ರಾಣಿಯಾಗಿ ಕೆಟ್ಟ ರೀತಿಯಲ್ಲಿ ಆತ ಜನ್ಮವನ್ನು ತಾಳ್ತಾನೆ ಹಾಗಾಗಿ ಇಲ್ಲಿ ನಾವು ಕೊನೆಯದಾಗಿ ತಿಳ್ಕೊಳ್ಬೇಕಾದ್ದಂದರೆ ಜ್ಞಾನಿಯಾದವನು ಸಂಸ್ಕೃತ ಭಾಷೆಯನ್ನು ಏನು ಹೇಳಿದೆ ಅದನ್ನು ತಿಳಿದವನು ಕರ್ಮಕ್ಕೆ ಅನುಸಾರವಾಗಿ ಕರ್ಮಫಲವನ್ನು ಇಚ್ಛಿಸತೆ ಜೀವಾತ್ಮರನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಲು ಆತ ಪ್ರಯತ್ನ ಮಾಡ್ತಾನೆ ಅಂದರೆ ಈ ಸಂಸ್ಕೃತ ಭಾಷೆಯ ಶ್ರೇಷ್ಠತೆ ಏನುಂದರೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ಎಚ್ಚರಿಸುವುದು ಅದನ್ನು ಸಂಪೂರ್ಣವಾಗಿ ಅರಿತು ಜೀವನದಲ್ಲಿ ಅಳವಡಿಸಿಕೊಂಡು ಆತ ಮುಂದಕ್ಕೆ ಹೋಯಿತು ಅಂತಾದರೆ ಅದನ್ನು ಅಂತಾದರೆ ಆತ ಸ್ವರ್ಗಕ್ಕೆ ಹೋಗಲಿಕ್ಕೆ ಈ ಸಂಸ್ಕೃತ ಭಾಷೆ ಅಂತ ಹೇಳುವಂಥದ್ದು ನಮಗೆ ಸಹಾಯ ಮಾಡ್ತದೆ ಯಾಕಂದರೆ ಆ ವಿಚಾರ ನಮಗೆ ಗೊತ್ತಿರಬೇಕು ಜ್ಞಾನ ಇರಬೇಕು ಅಂತ ಹೇಳ್ತಾ ಕೇಳಿದಂತಹ ನನಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತ